ಮೂಡ ಹಗರಣದಲ್ಲಿ ಸಿದ್ದರಾಮಯ್ಯ ಅವ್ರನ್ನ ಅರೆಸ್ಟ್ ಮಾಡಿದ್ರೆ ಉಗ್ರ ಪ್ರತಿಭಟನೆ ಅಲ್ಲ, ರಕ್ತ ಕ್ರಾಂತಿ ಆಗುತ್ತೆ. ಹೀಗಂತ ಕಾಂಗ್ರೆಸ್ ಶಾಸಕ ಶಿವಲಿಂಗೇಗೌಡರು ಹೇಳಿದ್ದಾರೆ. ಹೇಳಿದ ತಕ್ಷಣ ಆಗುತ್ತಾ ಆಗುತ್ತೆ, ಯಾಕೆಂದರೆ ಕರ್ನಾಟಕದಲ್ಲಿ ಅತಿ ಹೆಚ್ಚು ಅಹಿಂದ ಪರವಾಗಿ ನಿಂತಂಥ ನಾಯಕ ಅಂದರೆ ಸಿದ್ದರಾಮಯ್ಯ. ಸಿ ಎಂ ಆಗುವ ಮುನ್ನ ದಾವಣಗೆರೆ ಒಂದು ದೊಡ್ಡ ಸಮಾವೇಶ, 10 ಲಕ್ಷಕ್ಕೆ ಅಧಿಕ ಜನ ಸೇರಿದರು. ರಾಜ್ಯದಲ್ಲಿ ಯಡಿಯೂರಪ್ಪಗಿಂತ ಮಾಸ್ ಲೀಡರ್ ಅಹಿಂದ ಅಂತಂದಾಗ ಅದು ಸಿದ್ದರಾಮಯ್ಯ. ಸಾಧ್ಯ ಆಗಬಹುದು, ತಮಿಳ್ನಾಡು ಮತ್ತು ಆಂಧ್ರ ಪ್ರದೇಶದಲ್ಲಿ ರೀತಿಯ ರಾಜಕೀಯ ನೋಡಿದ್ವಿ, ಬಟ್ ಕರ್ನಾಟಕದಲ್ಲಿ ಆ ಮಟ್ಟಿಗಿನ ಒಂದು ನೇಮು ಫೇಮ್ ಇರೋ ನಾಯಕ ಅಂದರೆ ಸಿದ್ದರಾಮಯ್ಯ, ನೋ ಡೌಟ್. ಹಾಗಂತ ಸ್ಕ್ಯಾಮ್ ಆಗಿರೋ ವಿಚಾರದಲ್ಲಿ ಅರೆಸ್ಟ್ ಮಾಡಬಾರ್ದಾ? ಸ್ಕ್ಯಾಮ್ ಆಗಿದ್ರೆ, ಹಗರಣದಲ್ಲಿ ಭಾಗಿಯಾಗಿದ್ರೆ ಅರೆಸ್ಟ್ ಮಾಡಲೇಬೇಕಾಗುತ್ತೆ, ಯಾಕಂದರೆ ಯಡಿಯೂರಪ್ಪನವ್ರು ಅರೆಸ್ಟ್ ಮಾಡಿಲ್ವಾ ಅವತ್ತು? ಹೌದು. ಬಟ್ ಇಲ್ಲೇನು ಅಂತಂದರೆ, ಯಾರು ವಕೀಲರು ಈ ಸಂಬಂಧಪಟ್ಟಂಗೆ ರಾಜ್ಯಪಾಲರಿಗೆ ದೂರು ಕೊಟ್ಟಿರ್ತಕ್ಕಂಥ ಸಿ ಜೆ ಅಬ್ರಹಾಂ, ಬಾಮೈದನ್ನ ಪರವಾಗಿ ಸಿದ್ದರಾಮಯ್ಯ ನಿಲುವನ್ನು ತೆಗೆದುಕೊಂಡಿದ್ದಾರೆ, ನಂತರ ಪತ್ನಿಗೆ ಲಾಭ ಮಾಡಿಕೊಂಡಿದ್ದಾರೆ, ಅಧಿಕಾರವನ್ನು ದುರುಪಯೋಗ ಪಡಿಸ್ಕೊಂಡಿದ್ದಾರೆ, ಈಗ ಗೌರ್ಮೆಂಟ್ ಕ್ರಿಮಿನಲ್ ಕೇಸ್ ಹಾಕಬೇಕು, ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಿ ಅಂತ ರಾಜ್ಯಪಾಲರು ಕೇಳಿದ್ದಾರೆ. ನಿಮ್ಗೆ ಗೊತ್ತಿರಲಿ, ಯಡಿಯೂರಪ್ಪ ಮೇಲೆ ಅವತ್ತು ಪ್ರಾಸಿಕ್ಯೂಷನ್ಗೆ ರಾಜ್ಯಪಾಲರು ಅನುಮತಿ ಕೊಟ್ಟಾಗ ಅವರು ಕೇಳಿರಲಿಲ್ಲ, ವಿವರಣೆಯನ್ನು ಕೂಡ ಕೇಳಿರಲಿಲ್ಲ, ನೇರವಾಗಿ ಕೊಟ್ಟಿದ್ರು. ಬಟ್ ಇಲ್ಲಿ ನಂತರ ಬಂದಂಥ ರಾಜ್ಯ ಸರ್ಕಾರ ವಿವರಣೆ ಕೇಳಬೇಕು ಅನ್ನೋದನ್ನು ಆ್ಯಡ್ ಮಾಡಿದ್ರು, ಅದರ ಪ್ರಕಾರ ಈಗ ವಿವರಣೆ ಕೇಳಿದ್ದಾರೆ. ಈ ಮೂಲಕ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟರೆ ಸಿದ್ದರಾಮಯ್ಯನವರು ಈ ಒಂದು ಪ್ರಕರಣದಲ್ಲಿ, ಲೋಕಾಯುಕ್ತ ಪ್ರಕರಣದಲ್ಲಿ ಜೈಲಿಗೆ ಹೋಗುವ ಸನ್ನಿವೇಶ ಬಂದರೆ ಏನು ಉಗ್ರ ಪ್ರತಿಭಟನೆ ಇಲ್ಲ, ರಕ್ತ ಕ್ರಾಂತಿ ಆಗುತ್ತೆ ಅನ್ನೋ ಹೇಳಿಕೆ ಇದೆಯಲ್ಲ, ಆ ರೀತಿಯ ಸನ್ನಿವೇಶ ನಿರ್ಮಾಣ ಆಗಬಹುದು. ಯಾಕಂದರೆ ಅಹಿಂದ ಸಮುದಾಯದ ದೊಡ್ಡ ನಾಯಕ ಸಿದ್ದರಾಮಯ್ಯನವರು. ಈಗಾಗಲೇ ಕೃಷ್ಣ ಬೈರೇಗೌಡರು ಈ ದಿಸೆಯಲ್ಲಿ ಮಾತಾಡ್ತಿದ್ದಾರೆ, ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರವನ್ನು ಬುಡಮೇಲು ಮಾಡುವಂಥ ಸನ್ನಿವೇಶ ಕೈ ಹಾಕಿದ್ದಾರೆ ಅಂತ. ಆದರೆ ಈ ಪ್ರಕರಣದಲ್ಲಿ ಮೇಲ್ನೋಟಕ್ಕೆ ಸಿದ್ದರಾಮಯ್ಯನವರು 2003-04 ಇನ್ವಾಲ್ವ್ ಆಗಿದ್ದಾರೆ ಅನ್ನೋದು ಒಂದಷ್ಟು ಚರ್ಚೆ ಗ್ರಾಸ ಆಗಿದೆ. ಅವತ್ತು ನರೇಂದ್ರ ಮೋದಿ ಪ್ರಧಾನಿ ಕೂಡ ಸಿ ಎಂ ಕೂಡ ಆಗಿರಲಿಲ್ಲ. ಸೊ ಹೀಗಾಗಿ ಯಡಿಯೂರಪ್ಪ ಅವತ್ತೇನು ಜೈಲಿಗೆ ಹೋಗ್ಲಿಕ್ಕೆ ಕಾರಣ ಆಯಿತು, ಫ್ಯಾಮಿಲಿ ಕಾರಣಕ್ಕೆ ಮನೆಯವರ ಎಡವಟ್ಟುಗಳಿಂದಾಗಿ ಯಡಿಯೂರಪ್ಪನವ್ರು ಜೈಲಿಗೆ ಹೋಗುವಂಥ ಸನ್ನಿವೇಶ ನಿರ್ಮಾಣ ಆಗಿತ್ತು. ಇವತ್ತು ಸಿದ್ದರಾಮಯ್ಯನವ್ರ ತಪ್ಪಲ್ಲ, ಸಿದ್ದರಾಮಯ್ಯನವರ ಮನೆಯವರ ಆಪ್ತರ ಒಂದಷ್ಟು ತಪ್ಪುಗಳಿಂದಾಗಿ ಸಿದ್ದರಾಮಯ್ಯನವರು ಜೈಲಿಗೆ ಹೋಗಬಹುದು ಅನ್ನೋ ಸನ್ನಿವೇಶ ನಿರ್ಮಾಣ ಆಗ್ತಾ ಇದೆ. ಅಧಿಕಾರ ದುರುಪಯೋಗ ಅನ್ನೋ ಒಂದು ಅಣೆಪಟ್ಟಿಯಲ್ಲಿ ಸಿದ್ದರಾಮಯ್ಯನವ್ರ ಮೇಲೆ ಅಬ್ರಹಾಂ ದೂರನ್ನು ಕೊಟ್ಟಿದ್ದಾರೆ, ಪ್ರಾಸಿಕ್ಯೂಷನ್ಗೆ ಅನುಮತಿನ ಕೇಳಿದ್ದಾರೆ. ಕೊಟ್ಟರೆ ಸಿದ್ದರಾಮಯ್ಯನವರು ಜೈಲಿಗೆ ಹೋಗಬೇಕಾಗತ್ತೆ. ಇದರ ಅರಿವು, ಒಬ್ಬ ವಕೀಲರಾಗಿ ಸಿದ್ದರಾಮಯ್ಯನವ್ರಿಗೆ ಇದ್ರ ಬಗ್ಗೆ ಅರಿವಿರಲಿಲ್ವಾ ಅನ್ನೋ ಪ್ರಶ್ನೆ ಸಹಜವಾಗಿ ಕಾಡುತ್ತೆ. ಆದರೆ ಇದು ಯಾವುದೂ ಕೂಡ ಅವರ ಅರಿವಿಗೆ ಬರದೇ ಆಗಿರುವಂಥದ್ದು, ವಾಟ್ ನೆಕ್ಸ್ಟ್ ಅನ್ನೋದು ಗೊತ್ತಿರಲಿಲ್ಲ, ಆ ರೀತಿ ಆಗಿದೆ. ಸ್ವತಃ ಸಿದ್ದರಾಮಯ್ಯನವರು ಇನ್ಯಾಕ್ಟಿವ್ ಆಗಿದ್ದಾರೆ. ಆ ಜೋಶು, ಆ ನುಗ್ಗುವಂಥ ಛಾತಿ, ಜುಲೈ 27 ನಂತರ ಸಿದ್ದರಾಮಯ್ಯನವರು ಒಂದು ವೀಕ್ ಆದಂಗೆ ಕಾಣ್ತಿದ್ದಾರೆ. ಬಟ್ ಸಿದ್ದರಾಮಯ್ಯ ಅವ್ರನ್ನ ಪ್ರೀತಿಸುವಂಥ ಒಂದು ದೊಡ್ಡ ಬಳಗ ಇದೆ, ಅದು ಅಹಿಂದ ಸಮುದಾಯ. ಮುಸಲ್ಮಾನರು ಅವ್ರ ಕಮ್ಯುನಿಟಿ ಬಿಟ್ಟು ಇನ್ಯಾರನ್ನಾರು ಇಷ್ಟಪಡುವಂಥ ಲೀಡರ್ ಏನಾರು ಇದ್ದರೆ ಅದು ಮುಸಲ್ಮಾನೇತರ ಲೀಡ್ರು ಅಂದರೆ ಅದು ಸಿದ್ದರಾಮಯ್ಯ. ಸೊ ಹೀಗಾಗಿ ಅಲ್ಪಸಂಖ್ಯಾತರು, ಹಿಂದುಳಿದ ದಲಿತ ವರ್ಗದ ನಾಯಕ ಸಿದ್ದರಾಮಯ್ಯನವರು ಒಂದು ವೇಳೆ ಈ ಒಂದು ಹಗರಣದಲ್ಲಿ ಅರೆಸ್ಟ್ ಆದರೆ, ಈ ಪ್ರಕರಣದಲ್ಲಿ ಅರೆಸ್ಟ್ ಆದರೆ, ಶಿವಲಿಂಗೇಗೌಡರು ಹೇಳುವಂತೆ ಒಂದಷ್ಟು ಕೆಲವರು ಬೇರೆ ಬೇರೆ ನಿರ್ಧಾರ ತೆಗೆದುಕೊಳ್ಳಬಹುದು. ಅಭಿಮಾನಿಗಳು, ಕುಮಾರಸ್ವಾಮಿಯವರು, ಯಡಿಯೂರಪ್ಪ ಮತ್ತು ಸಿದ್ದರಾಮಯ್ಯನವರು, ಕೇಂದ್ರದಲ್ಲಿ ಬಂದಾಗ ನರೇಂದ್ರ ಮೋದಿ, ಆ ರೀತಿಯ ಪ್ರೀತಿ ವಿಶ್ವಾಸವನ್ನು ಗಳಿಸಿರೋ ನಾಯಕರ ಸಾಲಿಗೆ ಇವರು ಸೇರ್ತಾರೆ. ಸೊ ಹಾಗಾಗಿ ಶಿವಲಿಂಗೇಗೌಡರು ಮಾತನ್ನ ನೆಗ್ಲೆಕ್ಟ್ ಮಾಡೋಂಗಿಲ್ಲ. ಉಗ್ರ ಪ್ರತಿಭಟನೆ ರಕ್ತ ಕ್ರಾಂತಿ ಆಗುತ್ತೆ ಅಂತ ಆಗಬಹುದು, ಬಟ್ ಈ ದಿಸೆಯಲ್ಲಿ ರಾಜ್ಯ ಸರ್ಕಾರ ಕಾನೂನು ಸುವ್ಯವಸ್ಥೆಯ ದೃಷ್ಟಿಯಿಂದ ಒಂದಷ್ಟು ಮುನ್ನೆಚ್ಚರಿಕೆಯನ್ನು ತೆಗೆದುಕೊಳ್ಳೋದು ಒಳ್ಳೆಯದು. ರಾಜ್ಯಪಾಲರು ದಿಢೀರನೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟು ಈ ಪ್ರಕರಣದಲ್ಲಿ ಸಿದ್ದರಾಮಯ್ಯನವರು ಜೈಲಿಗೆ ಹೋಗುವ ಸನ್ನಿವೇಶ ನಿರ್ಮಾಣ ಆದರೆ ಗಲಾಟೆ ಗದ್ದಲಗಳಾಗಬಹುದು. ಈ ದಿಸೆಯಲ್ಲಿ ಪೊಲೀಸರು ಕೂಡ ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತದೆ. ಯಾಕಂದರೆ ಈ ದಿಸೆಯಲ್ಲಿ ಆಗಲೇ ಒಂದಷ್ಟು ಹೇಳಿಕೆಗಳು ಬರ್ತಿರೋ ಹಿನ್ನೆಲೆ ಆ ರೀತಿಯ ಗಲಾಟೆ ಗದ್ದಲ ಸನ್ನಿವೇಶ ರಾಜ್ಯದಲ್ಲಿ ನಿರ್ಮಾಣವಾಗಬಹುದು. ಸೊ ಇದನ್ನು ಅಲ್ಲಗೆಳೆಯುವಂತಿಲ್ಲ. ಸಿದ್ದರಾಮಯ್ಯನವರು ಜೈಲಿಗೆ ಹೋಗೋ ಸನ್ನಿವೇಶ ಬಂದರೆ ಆ ಥರ ಗಲಾಟೆ ಗದ್ದಲ ದೊಂಬಿ ಇವೆಲ್ಲ ಆಗಬಹುದು. ಸೊ ಹಾಗಾಗಿ ಪೊಲೀಸ್ ಇಲಾಖೆ ಕೂಡ ಎಚ್ಚರಿಕೆಯನ್ನು ಮುನ್ನೆಚ್ಚರಿಕೆಯನ್ನು ವಹಿಸೋದು ಒಳ್ಳೆಯದು ಅಂತ ಅನಿಸುತ್ತೆ. ಸೊ ಆ ದಿಸೆಯಲ್ಲಿ ಕೂಡ ಇಲಾಖೆ ಕೂಡ, ಪೊಲೀಸ್ ಇಲಾಖೆ ಕೂಡ ಕರ್ತವ್ಯ ನಿರತ ಆಗಿರುತ್ತೆ ಅಂತ ಭಾವಿಸ್ತೇನೆ. ತಾವೇನು ಹೇಳ್ತೀರಿ, ಮೂಡ ಹಗರಣದಲ್ಲಿ ಸಿದ್ದರಾಮಯ್ಯನವರು ವಿರುದ್ಧ
ಏನಾದರೂ ಅಂದರೆ ಪ್ರಾಸಿಕ್ಯೂಷನ್ಗೆ ರಾಜ್ಯಪಾಲ ಅನುಮತಿ ಕೊಟ್ಟರೆ, ಸಿದ್ದರಾಮಯ್ಯನವರು ಅರೆಸ್ಟ್ ಆದರೆ ರಾಜ್ಯದಲ್ಲಿ ಆ ಗಲಾಟೆ ಗದ್ದಲ ಮಾಡುವಂಥ ಅಭಿಮಾನಿಗಳಿದ್ದಾರಾ, ಲೈಕ್ ಇದೆ ಅನ್ನೋದು ವಾಸ್ತವ. ಸೊ ತಾವೇನು ಹೇಳ್ತೀರಾ ಆ ಸನ್ನಿವೇಶದ ಬಗ್ಗೆ, ಮತ್ತು ಸಿದ್ದರಾಮಯ್ಯವರು ನಿಜವಾಗ್ಲೂ ತಪ್ಪು ಮಾಡಿದ್ದಾರೆ ಅಂತ ಅನಿಸುತ್ತಾ ನಿಮಗೆ? ನಿಮ್ಮ ಒಪಿನಿಯನ್ ಏನು ಕಾಮೆಂಟ್ ಮಾಡಿ ತಿಳಿಸಿ, ಈ ವಿಡಿಯೋನ ಹೆಚ್ಚೆಚ್ಚು ಶೇರ್ ಮಾಡಿ, ಲೈಕ್ ಮಾಡಿ, ಕರ್ನಾಟಕ ಟಿವಿಯನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ. ಇದು ಕರ್ನಾಟಕ ಟಿವಿ, ಕನ್ನಡಿಗರ ಧ್ವನಿ.